ಜೆಡಿಎಸ್ ನ ಅಭ್ಯರ್ಥಿ ಆಗಿರುವಂತಹ ಇವತ್ತು ಬಿಕೆ ಅಲ್ತಾಫ್ ಖಾನ್ ಅವರು ಫುಲ್ ಖುಷಿ ಖುಷಿ ಖುಷಿಯಾಗಿದ್ದಾರೆ. ಅವರ ಖುಷಿಗೆ ಕಾರಣ ಏನು, ಬನ್ನಿ ಅವ್ರ ಹತ್ರನೇ ಕೇಳೋಣ. ಮೊದಲನೇದಾಗಿ ಇವತ್ತು ರ್ಯಾಲಿ ಎಲ್ಲ ಕೂಡ ನಡೆಸಿದ್ರಿ, ಏನು ಹೇಳೋದಕ್ಕೆ ಬಯಸ್ತೀರಾ ಈ ಒಂದು ಸಂದರ್ಭದಲ್ಲಿ? ಈಗ ಜೌರ್ದಯ ಅಂತ ಹೇಳ್ತೀನಿ, ಆಮೇಲೆ ನಮ್ಮ ರಾಷ್ಟ್ರ ದೇವೇಗೌಡರು ಆಶೀರ್ವಾದ, ಸಲ್ಮಾನ್ಯ ಮತ್ತು ಕುಮಾರಸ್ವಾಮಿ ಅಣ್ಣಂದು ಆಶೀರ್ವಾದ, ಮತ್ತು ನಮ್ಮ ಜೆ ಡಿ ಎಸ್ ಸರ್ಕಾರ ಇವತ್ತು ನಮ್ಮದು ಅಂತ ಹೇಳೋಕ್ಕೆ ನಾನು ಹೆಮ್ಮೆಯಿಂದ ಹೇಳ್ತೀನಿ. ಅದ್ರ ಜೊತೆಗೆ ನಮ್ಮ ಜನತೆ, ಎಲ್ಲ ವರ್ಗದ ಚಾಮರಾಜಪೇಟೆ ಜನತೆ ಅಸಮಾಧಾನವಾಗಿದ್ದರು ಬಿಜೆಡಿ ಜಮೀರ್ ಖಾನಿಂದ. ಇವತ್ತು ಇಂಥವರು ಈ ವಾರ್ಡ್ ನಂಬರ್ 136ನಲ್ಲಿ ಎಲ್ಲ ವರ್ಗದ ಜನಕ್ಕೆ ಒಂದು ಊರಂತ ತಿಳ್ಕೊಂಡು ಮಾಡ್ತಾ ಇರೋದು, ಈ ಮನೆ ಮಗ, ಈ ಊರು ಮಗ ನಮಗೂ ಬೇಕು, ನಮ್ಮ ಕ್ಷೇತ್ರದಲ್ಲಿ ಈ ರೀತಿ ಕೆಲಸ ಆಗಬೇಕಂತ ಜನ, ಜಾತ್ರೆ ಜನ ಸಾಗರ ಅಂತಾರಲ್ಲ, ಆ ರೀತಿ ಬರ್ತಾಯಿದ್ದಾರೆ. ಎಲ್ಲ ಕಡೆ ಗುಡ್ ರಿಸಲ್ಟ್ ಬರ್ತಾಯಿದೆ. ಇವತ್ತು ನಿಜವಾಗ್ಲೂ ನೀವು ಖುಷಿ ಖುಷಿ ಅಂತಾರೋದು, ನಿಜವಾಗ್ಲೂ ತುಂಬ ದೊಡ್ಡ ಖುಷಿ ಇದೆ. ನಾಮಿನೇಷನ್ ದಿವಸ ನೋಡ್ಕೊಂಡೆ ನಾನು, ಎಲ್ಲ ವರ್ಗದ ಜನ ನಮ್ಮ ಚಾಮರಾಜಪೇಟೆ ಮತದಾರರು ಎಲ್ಲ ಆಶೀರ್ವಾದ ಮಾಡ್ತಾರೆ ಅಂತ ನಮಗೆ ತುಂಬ ನಂಬಿಕೆ ಇದೆ. ಸುಮಾರು ಅನೇಕ ಜಾಗ ಇನ್ನೂ ಹೋಗಬೇಕು. ಅದೇ ರೀತಿ 500 ಜನ, 1000 ಜನ ಎಲ್ಲ ಕಡೆ ಕಾಯ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ದುಡ್ಡು ಕೊಟ್ಟರು, ಇವತ್ತು ದುಡ್ಡು ಮಾಡೋ ಕೊಟ್ಟಿದ್ರು ಅವರು. ನಾನು ಹೇಳಿದ್ದೆ ಜನ ಸೇವಕ ಆಗ್ರಿ ಅಂತ, ಇವತ್ತು ದುಡ್ಡು ಮಾಡಿದ್ದಾರೆ ಬಟ್ ಜನ ಇಲ್ಲ ಅವ್ರ ಜೊತೆಗೆ. ತುಂಬ ಅಸಮಾಧಾನ ಆಗಿ ಒಂಥರ ಗಾಬರಿ ಗಾಬರಿಯಾಗಿ ಓಡಾಡ್ತಾ ಇದ್ದಾರೆ. ಇನ್ನೂ ಬರೋ ದಿನಗಳಲ್ಲಿ, ಇನ್ನೂ 3-4 ದಿವಸದಲ್ಲಿ ಆಗೋದು ಚಾಮರಾಜಪೇಟೆ ಕ್ಷೇತ್ರದ ಡೆವಲಪ್ಮೆಂಟ್ ನೋಡಿಬಿಟ್ಟು ಅವರು ಬೇರೆ ಕಡೆ ನಿಂತ್ಕೋಬೇಕಂತ ಯೋಚನೆ ಮಾಡ್ತಾರೆ. ಅನೇಕ ಜನ ಅವ್ರ ಜೊತೆಯಲ್ಲಿ ಇರೋರು ನಮ್ಮವರು ವಾಪಸ್ ಬರೋಕ್ಕೆ ರೆಡಿ ಆಗ್ತಾಯಿದ್ದಾರೆ. ಅವರು ದುಡ್ಡು ಹಣ ಸುಳ್ಳು ಏನು ಹೇಳಿದ್ರು ಕೇಳೋಕ್ಕೆ ಬಯಸಲ್ಲ. ಬಟ್ ಯಾತಕ್ಕಂದರೆ ಚಾಮರಾಜಪೇಟೆ ಜನತೆ ಒಂದೇ ಒಂದು ಯೋಚನೆ ಮಾಡ್ತಾಯಿದ್ದಾರೆ. ಈ ಬಿನ್ನಿಪೇಟೆ ಆಗಿದ್ದ ಟೈಮ್ನಲ್ಲಿ ಐ ಪಿ ಡಿ ಸಾಲೆಪ್ಪ 1978ನಲ್ಲಿ ಒಬ್ಬರೇ ಲೋಕಲ್ಗೆ ಆಗಿರೋದು ಕೊಟ್ಟಿರೋ ಟಿಕೆಟು. ಇವತ್ತವರೆಗೂ ಕಾಂಗ್ರೆಸ್ ಸರ್ಕಾರ ಯಾವಾಗಲೂ ಹೊರಗಡೆ ಅವ್ರಿಗೆ ಕೊಡ್ತಾರೆ. ಬಟ್ ಒಂದು ಸರ್ಕಾರ ಯೋಚನೆ ಮಾಡಿದ್ರು, ದಲಿತರ ನಡೆನ ರ್ಯಾಲಿ ಮೊನ್ನೆ ದೇವೇಗೌಡರು ಬಂದು ಯಾವ ರೀತಿ ನಾನು ಕೇಳಿ ಮತ ಕೇಳಿದ ತಕ್ಷಣ ಜಮೀರ್ ಅಹಮದ್ ಖಾನ್ಗೆ ಗೆಲ್ಸಿದ್ರು. ಬಟ್ ಜಮೀರ್ ಅಹಮದ್ ಖಾನ್ ಈ ಜನತೆಗೆ ದ್ರೋಹ ಮಾಡಿದ್ದಾರೆ. ಅದಕ್ಕೋಸ್ಕರ ತಿರ್ಗಾ ನಾನು ಅದೇ ಮನೆ ಅದೇ ಊರಿಗೆ ಬಂದು ಅದೇ ಕ್ಷೇತ್ರಕ್ಕೆ ಬಂದು ನಾನು ಮತ ಕೇಳ್ತೀನಿ. ಬಟ್ ಜಮೀರ್ ಅಹಮದ್ ಖಾನ್ ಯಾವ ರೀತಿ ಮೋಸ ಮಾಡಿದ್ದಾರೆ ಆ ರೀತಿ ನೀವು ಮಾಡಬೇಡ್ದು ಅಂತ ನಮಗೆ ಆದೇಶ ಮಾಡಿದ್ದಾರೆ. ನಾವು ಆದೇಶಕ್ಕೆ ಪಾಲನೆ ಮಾಡಿ ಈ ನಮ್ಮ ಊರು ಒಳ್ಳೇದು ಮಾಡೋಕ್ಕೆ, ನಮ್ಮ ಕ್ಷೇತ್ರ ಒಳ್ಳೇದು ಮಾಡೋಕ್ಕೆ ಪ್ರಾರ್ಥನೆ ಮಾಡ್ತೀನಿ. ಮಿಕ್ಕಿದ್ದು ಜೌರ್ದಯ ಜನ ಆಶೀರ್ವಾದ ಇದ್ದೇ ಇದೆ ನಮ್ಮ ಜೊತೆಗೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಹಾಗೆ ವಿಶೇಷವಾಗಿ ಇವತ್ತು ದೇವೇಗೌಡರು ಸಹ ನಿಮ್ಮ ರ್ಯಾಲಿಲಿ ಭಾಗಿಯಾಗಿದ್ದರು. ಸೊ ಅವ್ರ ಬಗ್ಗೆ ಏನು ಹೇಳೋದಕ್ಕೆ ಬಯಸ್ತೀರಾ ಈ ಒಂದು ಸಂದರ್ಭದಲ್ಲಿ? ಹೌದು, ನಾನು ತುಂಬ ಹೃದಯಪೂರ್ವಾಗಿ ಸಲ್ಮಾನ್ಯ ದೇವೇಗೌಡರು ಸಾಹೇಬರು ಒಬ್ಬರು ಮಾಜಿ ಪ್ರಧಾನಿ, ಹಿರಿಯ ನಾಯಕರು, ಬಟ್ಟು ಒಬ್ಬರು ಸೀನಿಯರ್ ಸಿಟಿಸನು. ಅವರು ನಮ್ಮ ಕ್ಷೇತ್ರಕ್ಕೆ ಬಂದಿದ್ದ ತಕ್ಷಣ ಒಂದು ಹೊಸ ಕಳೆ ಬಂತು. ಎಲ್ಲರೂ ಅವ್ರ ಕಾಲು ಮುಗ್ದು ಕೈ ಮುಗ್ದು ಆಶೀರ್ವಾದ ಕೇಳ್ತಾ ಇದ್ದಾರೆ. ನಿಜವಾಗ್ಲೂ ಈ ರೀತಿ ತುಂಬ ಜನ ಕಮ್ಮಿ ಜನಕ್ಕೆ ಸಿಕ್ಕೋದು. ಯಾತಕ್ಕಂದರೆ ಈ ಕರ್ನಾಟಕ ಮಣ್ಣಿನ ಮಗ, ಒಬ್ಬರು ರೈತರ ಮಗ ಅವರು ಪ್ರಧಾನಿಯಾಗಿದ್ದಾರೆ ಅಂದರೆ ನಿಜವಾಗ್ಲೂ ಇಸ್ ಗ್ರೇಟ್ಫುಲ್ ಮ್ಯಾನ್. ಬಟ್ಟು ಇಷ್ಟು ವಯಸ್ಸಾಗಿದ್ರು ಕೂಡ ಪಾಪ ಅವ್ರಿಗೆ ಕಾಲಿಗೆ ಏಟಾಗಿದ್ರು ಕೂಡ ಇಲ್ಲ, ನಮ್ಮ ಚಾಮರಾಜಪೇಟೆ ಜನತೆಗೆ ನೋಡಲೇಬೇಕಂತ ಇವತ್ತು ಬಂದಿದ್ರು. ಅದಕ್ಕೆ ಧನ್ಯವಾದ ಹೇಳಕ್ಕೆ ಬಯಸ್ತೀನಿ. ಓಕೆ, ವಿಶೇಷವಾಗಿ ಜನ ಸಾಗರನೇ ಸೇರಿತ್ತು ಅಂತ ಹೇಳ್ಬೋದು, ಅವ್ರುಗಳಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ? ಅವ್ರಿಗೆ ಹೃದಯಪೂರ್ವಾಗಿ ತುಂಬ ತುಂಬ ಧನ್ಯವಾದ ಅಂತ ಹೇಳೋಕ್ಕೆ ಬಯಸ್ತೀನಿ. ಯಾತಕ್ಕಂದರೆ ಜಮೀರ್ ಅಹಮದ್ ಖಾನು ನಾಮಿನೇಷನ್ ಹಾಕೋ ಟೈಮ್ನಲ್ಲಿ ಚಾಮರಾಜಪೇಟೆ ಕ್ಷೇತ್ರ ಜನ ಒಂದು 150 ಜನ ಇದ್ದರು. ಅದೂ ಸ್ವಲ್ಪ ಜನ ಪಾಪ ಕಾಸು ಹಣ ಇಸ್ಕೊಬಿಟ್ಟು ಅವ್ರ ಜೊತೆ ಬಿಟ್ಟು ಹೋಗೋಕ್ಕಾಗ್ತಾ ಇಲ್ಲ ಅವ್ರಿಗೆ, ಅದಕ್ಕೆ ಇದ್ದರು. ಮಿಕ್ಕಿರವರು ಬೇರೆ ಕಡೆಯಿಂದ ಬಂದಿರೋದು. ನಮ್ಮದು ಮತದಾರರು, ಲೀಡರ್ಸ್ ಇರ್ಬೋದು, ಯುವಕರು, ಹಿರಿಯರು, ಕಿರಿಯರು, ಯುವಕರು, ನಮ್ಮ ಅಕ್ಕ ತಂಗಿರು, ಈ ಪುಟ್ಟ ಮಕ್ಕಳುವರೆಗೂ ಅಲ್ತಾಫ್ ಖಾನ್ ಕಿ ಜಯ, ಅಲ್ತಾಫ್ ಖಾನ್ ಕಿ ಜಯ ಅಂತಾರೆ. ಚಿಕ್ಕ ಚಿಕ್ಕ 8-5 ವಯಸ್ಸು ಮಕ್ಕಳು ಅಂದರೆ ನಿಜವಾಗ್ಲೂ ಅವ್ರ ಮನಸ್ಸಿನಲ್ಲಿ ದೇವರೇ ಕುಣಿಸಿದ್ದಾರೆ ಅಂತ ಹೇಳಕ್ಕೆ ಬಯಸ್ತೀನಿ. ಕಡೆಯದಾಗಿ ನಿಮ್ಮ ಕ್ಷೇತ್ರದ ಜನತೆಗೆ, ನಿಮ್ಮ ಜನಗಳಿಗೆ, ನಿಮ್ಮ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಬಯಸ್ತೀರಾ ನಿಮ್ಮ ಮತದಾರರಿಗೆ? ಅಭಿಮಾನಿಗಳಿಗೆ ಒಂದೇ ಮಾತು ಹೇಳಕ್ಕೆ ಬಯಸ್ತೀನಿ, ಅಭಿಮಾನ್ ಟ್ಯಾಕಿಸ್ ತೊಗೊಂಡಿದ್ದು ಅಭಿಮಾನ ಬರಲಿನೇ ಅಂತ ನಾನು ತೊಗೊಂಡಿದ್ದೀನಿ. ಎಲ್ಲ ನಮ್ಮ ಬಡಾವಣೆ ಜನಕ್ಕೆ ಗೊತ್ತಿದೆ ಅದು ಅಭಿಮಾನ. ಜೆ ಜೆ ನಗರದಲ್ಲಿ ಇದ್ದಿದ್ದು ಇವತ್ತು ಚಾಮರಾಜಪೇಟೆ ಜನತೆಗೆ ಬಂದಿದೆ ಅಂತ ಹೇಳಕ್ಕೆ ಬಯಸ್ತೀನಿ. ಎಲ್ಲರಿಗೆ ಆಶೀರ್ವಾದ ಮಾಡಿದ್ದೀರಾ, ನಿಮ್ಮ ಮನೆ ಮಗ, ನಿಮ್ಮ ಊರು ಮಗನಿಗೆ ಆಶೀರ್ವಾದ ಮಾಡಿ ನಾನು ಹೊರಗಡೆಯಿಂದ ಬಂದಿರೋನಲ್ಲ, ನಾನು ನಿಮ್ಮವನು ಅಂತ ಹೇಳಕ್ಕೆ, ನಿಮ್ಮ ಮನೆಯವನು ಅಂತ ಹೇಳಕ್ಕೆ ಬಯಸ್ತೀನಿ. ನೋಡಿದ್ರಲ್ಲ, ಇದಾಗಿತ್ತು ಬಿ ಕೆ ಅಲ್ತಾಫ್ ಖಾನ್ ಅವರು ಆಡಿದಂತಹ ಮಾತುಗಳು. ಇದರಲ್ಲೇ ಗೊತ್ತಾಗುತ್ತೆ ಅವರು ಜನಗಳ ಮೇಲೆ ಎಷ್ಟೊಂದು ಪ್ರೀತಿಯನ್ನು, ಅಭಿಮಾನವನ್ನು ಇಟ್ಕೊಂಡಿದ್ದಾರೆ ಅಂತ. ಕ್ಯಾಮ್ರಾಮನ್ ರೆಹಮನ್ ಜೊತೆ ನೋಡ್ತಾರೆ ನ್ಯೂಸ್ ಇಂಡಿಯಾ ಬೆಂಗಳೂರು.